ನನ್ನ ಮಂಗಳ ಗೌರಿಯರಿಗೆ ಏನಾಗಿದೆ ನೋಡಿ ಡಾಕ್ಟರ್ ಎಷ್ಟು ಮಾತಾಡ್ಸೋರು ಮಾತಾಡ್ತಾನೆ ಇಲ್ಲ ಕೂಲ್ ರಾಜೀವ್ ನೀ ಆರಾಮಾಗಿರಿ ನಾನು ಚೆಕ್ ಮಾಡ್ತೀನಿ डॉक्टर मंगल गौरी या समस्यानू इल्ल ताने इंजेक्शन सरी होगते मंगला नव ನನಗೇನು ಅನಿಸಲಿಲ್ಲ ಡಾಕ್ಟರ್ ಅಮ್ಮ ಆದ್ರೆ ರಾತ್ರಿ ಇದ್ದಕ್ಕಿದ್ದಾಗೆ ನೋವು ಶುರುವಾಯಿತು ಆ ನೋವು ಈಗಲೂ ಇದೆ ಡಾಕ್ಟರ್ ಅಮ್ಮ ಕೆಲವೊಂದ ಸಲ ಬಿದ್ದಾಗ ಬಾಡಿ ಶೇಕ್ ಆದಾಗ ಈ ರೀತಿ ಆಗುತ್ತೆ ಮಂಗಳ ಏನು ತೊಂದ್ರೆ ಇಲ್ಲ ಈಗ ಇಂಜೆಕ್ಷನ್ ಕೊಟ್ಟಿದಿನಲ್ಲ ಚೆನ್ನಾಗಿ ನಿದ್ದೆ ಮಾಡು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಆರಾಮ ಆಗುತ್ತೆ ಸರಿ ಡಾಕ್ಟರ್ ಅಮ್ಮ ಸರಿ ಅಂತ ನೀನು ಹೇಳಿದ್ರೆ ಸಾಕ ಮಂಗಳ ರಾಜೀವ್ ನಾ ನಿಮಗೆ ಹೇಳಿದ್ನಲ್ಲ ಮಂಗಳ ಇನ್ನು ಸ್ವಲ್ಪ ದಿನ ಇಲ್ಲೇ ಇರಲಿ ಅಂತ ಆದ್ರೂ ನೀವು ಕರ್ಕೊಂಡು ಹೋದ್ರಿ ನನಗೆ ಗುಂಡಾರ್ಸಿ ಕೊಲ್ಲಕ್ ನೋಡಿದ ಪಾಪಿನೇ ಡಾಕ್ಟರ್ ಮಂಗಳ ಗೌರಿ ಅವರಿಗೆ ತೊಂದ್ರೆ ಕೊಡ್ತಿರೋದು ನನಗೆ ನನ್ನ ಹೆಂಡತಿಗೆ ನನ್ನ ಮಗುಗೆ ಅವನಿಂದ ತೊಂದ್ರೆ ಆಗ್ತಿದೆ ಅಂದ್ರೆ ನಾನು ಇನ್ನು ಸುಮ್ಮನೆ ಇರಲ್ಲ ಡಾಕ್ಟರ್ ಅವನು ಯಾರೇ ಆದ್ರೂ ನಾನು ಅವನ ಬಿಡಲ್ಲ ಇಲ್ಲ ಇಲ್ಲ ಲೆಕ್ಕಾಚಾರದಲ್ಲಿ ಚುಕ್ತಾ ಮಾಡ್ತೀನಿ ಅವನು ನನ್ನ ಎದುರು ಸಿಕ್ಕಿದ್ದು ಸಾ ಅವನು ಸಾವು ಅಷ್ಟೇ ತಪ್ಪಿಸ್ಕೊಬಹುದು ಅಂತ ಅನ್ಕೊಂಡ್ರೆ ನಿನ್ನ ಕಥೆ ಮುಗಿತು ನನ್ನವರಿಗೋಸ್ಕರ ಸಾಯಿಸೋದು ಅಂದ್ರೆ ತುಂಬಾ ಇಷ್ಟ ನನ್ನ ಇಷ್ಟ ಕೆಲಸ ಮಾಡ್ಸದೆ ಬೇಗ ಹೇಳು ಎಲ್ಲಿ ನನ್ನ ಹೆಂಡತಿ ಪದ್ಮಾ 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 ಅವರು ಆ ಅವಳು ಅವರು ಅವರು ಹೆರಿಗೆಗೆ ಒಂದು ವಾರಕ್ಕೆ ತೀರ್ಕೋ ಬಿಟ್ರು ಡೆಲಿವರಿ ಕಾಂಪ್ಲಿಕೇಟೆಡ್ ಆಗಿತ್ತು ಹಾಗಾಗಿ ಅವರು ತೀರ್ಕೋ ಬಿಟ್ರು ನಾನು ಒಳ್ಳೆಯವನು ಅಂತ ನಿಮಗೆ ಅರ್ಥ ಮಾಡಿಸೋ ಅವಕಾಶ ಕೊಡದೆ ಸತ್ತೋದ್ಯಾ ಸಮಾಧಾನ ಮಾಡ್ಕೋ ಹೇ ಸತ್ತು ಹೋಗಿರೋದು ನಮ್ಮ ಅಣ್ಣನ ಹೆಂಡತಿ ಮಾತ್ರ ತಾನೆ ಮಗು ಎಲ್ಲೇ ಇದೆ ಹಾ ಯಾವ ಆಶ್ರಮದಲ್ಲಿದೆ ಅದು ಅದು ಹೇಳು ಹೆಂಡತಿನ ಕಳ್ಕೊಂಡು ಅಣ್ಣ ನೋವಲ್ಲಿದಾನೆ ಆ ನೋವು ನಿನ್ನ ಸಾವಿಗೆ ಕಾರಣ ಆಗೋದು ಬೇಡ ಹೇಳೆ ಸತ್ಯ ಹೇಳು ಅಣ್ಣನ ಮಗ ಎಲ್ಲಿದಾನೆ ಅದು ಅದು ಏಯ್ ಬೇಗ ಹೇಳು ನನ್ನ ಮಗ ಎಲ್ಲಿದಾನೆ ಅಂತ
ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಮಗ ಹೇಳು. ಅಲ್ಲ, ನಿಮ್ಮ ಮಗ ಅಲ್ಲ, ಅದು ಮಗಳು. ಹುಟ್ಟಿದ್ದು ಮಗಳ? ಎಲ್ಲಿ ಎಲ್ಲಿ ನನ್ನ ಮಗಳು? ಎಲ್ಲಿ? ಅದು ಅದು ನಂಗೆ ಗೊತ್ತಿಲ್ಲ. ಸತ್ಯ ಹೇಳ್ದೇ ಇದ್ರೆ ಸತ್ತೋಗ್ತೀಯ. ಹೇಳು, ಎಲ್ಲಿ ನನ್ನ ಮಗಳು? ನಿಂಗೆ ಗೊತ್ತಿದೆ, ನಿನಗೆ ಮಾತ್ರ ಗೊತ್ತಿದೆ. ಮಾತಾಡು. ಗೊತ್ತು ಗೊತ್ತು, ಎಲ್ಲಿದ್ದಾಳೆ ಅಂತ ಗೊತ್ತು. ಹೇಳು, ಎಲ್ಲಿದ್ದಾಳೆ ಹೇಳು. ನಂದಿನಿ ಡಾಕ್ಟರ್ ಮನೆಯಲ್ಲಿ. ನಂದಿನಿ ಡಾಕ್ಟರ್ ಮನೆಯಲ್ಲ? ಹಾ, ನಂದಿನಿ ಡಾಕ್ಟರ್ ಮಗಳು. ಅವ್ರ ಮಗಳಲ್ಲ, ನಿಮ್ಮ ಮಗಳು. ನಿಜ ಹೇಳ್ತಾ ಇದೀಯಾ? ಈಗ ಯಾರು ನೋಡ್ಕೋತಿದ್ದಾರೋ ಅದು ಗೊತ್ತಿಲ್ಲ, ಹಿಂದೆ ಯಾರು ನೋಡ್ಕೋತಾ ಇದ್ರೋ ಅದು ಗೊತ್ತಾಯ್ತು. ರಾಜೀವ, ಎಸ್ ಪಿ ರಾಜೀವ. ಏಯ್ ಮಂದ್ರೋ, ಅವಳಿಗೆ ಪಾಠ ಕಲಿಸಿ ನಮ್ಮ ಮಗಳು ಕರ್ಕೊಂಬರೋಣ. ಏಯ್, ನೀನು ಇಲ್ಲೇ ಇದ್ದೀವಳು, ನೋಡ್ಕೊಳ. ಗೊತ್ತಾಗಬೇಕು ಡಾಕ್ಟರ್, ಅವ್ನು ಯಾರು ಅಂತ ಗೊತ್ತಾಗಬೇಕು. ನನಗೆ ನನ್ನ ಹೆಂಡತಿ ಮಗುಗೆ ತೊಂದರೆ ಕೊಟ್ಟವನು ಯಾರು ಅಂತ ಗೊತ್ತಾಗಬೇಕು. ಅವ್ನಿಗೆ ಯಾವ ಶಿಕ್ಷೆ ಕೊಟ್ಟರು ಸಾಕಾಗಲ್ಲ. ಶಿಕ್ಷೆ ಕೊಡ್ಲೇಬೇಕು. ನಾನು ಈಗ ಮೋಸ ಮಾಡ್ದವಳನ್ನ ಸುಮ್ಮನೆ ಬಿಡಬಾರ್ದು. ಅಣ್ಣ, ಅವ್ರು ದುಡ್ಡು ಇಟ್ಕೊಂಡು ಹೇಳ್ಕೊಂಬತ್ತೀನಿ ಅಣ್ಣ. ಅವನ್ನ ಹೇಳ್ಕೊಂಬಂದು ಮಂಗಳಗೌರಿಯವ್ರ ಮುಂದೆ ನಿಲ್ಲಿಸಿ ಅವ್ರು ಏನು ಶಿಕ್ಷೆ ಕೊಡಬೇಕು ಅಂತಾರೋ ಆ ಶಿಕ್ಷೆ ಕೊಡಿಸ್ತೀನಿ. ಹೋಗಿ ಹೇಳ್ಕೊಂಬನ್ನಿ ಅವಳನ್ನ. ವಿಷಯ ಗೊತ್ತಾದ್ಮೇಲೆ ಅವಳ ಪ್ರಾಣ ತೆಗೆದ್ಬಿಡೋಣ. ಆಯ್ತು, ಬಿಡೋಣ, ಬಂದ್ರೋ. ಏಯ್, ನಿನ್ ಮೇಲೆ ನೋಡೋ. ಏಯ್, ನೀನು ಆ ರೂಮ್ ಹೋಗೋ. ಏಯ್ ರಾಜೀವ, ಎನ್ಕೊಂಡ್ರು ರಾಜೀವ. ಏಯ್ ಓಡ್ರು. ಹಲೋ ಪುಟ್ರಾಜು, ನರಸಿಂಹಪಾಳ್ಯ, ಸುಬೇದ ಗಲ್ಲಿ, ಮಾನಸ ಪಾರ್ಕ್ ಇದೇ ಏರಿಯಾ. ಎಲ್ಲರೂ ಅಲರ್ಟ್ ಆಗಿ, ಯಾವುದೇ ಕಾರಣಕ್ಕೂ ಇವ್ರು ಮಿಸ್ ಆಗಬಾರ್ದು. ಎಲ್ಲರೂ ನನಗೆ ಬೇಕು. ಹೇ, ಯಾರೋ ನೀವೆಲ್ಲ? ಯಾಕಲಿಗೆ ಬಂದಿದ್ರಿ ಸರ್? ಸುಮ್ಮನೆ ಬಂದಿದ್ವಿ ಸರ್. ಸರ್ ಯಾರು ಬಿಡ್ರಿ ಸರ್, ಸುಮ್ಮನೆ ಬಂದಿದ್ದಂತೆ ಸುಮ್ಮನೆ. ಇಡಿಯಟ್.
ನೀವು ಅಲ್ಲಿರೋದನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ಸರ್. ಎಲ್ಲೋದ ಇವನು? ಇವನ್ ಫೋನು ಕಾಣಿಸ್ತಿಲ್ಲ. ಕಾರ್ ಸ್ಟಾರ್ಟ್ ಆಗಿರೋ ಸೌಂಡ್ ಅಲ್ವಾ? ಶಾಜಿವ ಎಲ್ಲಾದ್ರೂ ಹೋಗ್ತಿದ್ದಾನ? ರಾಜೀವ ಛೇ, ಡೋರ್ ಯಾಕೆ ಲಾಕ್ ಮಾಡ್ಕೊಂಡು ಹೋದ? ಎಲ್ಲೋ ಹೋದ ಅಲ್ವಾ ಅವನು? ಒಬ್ನೇ ಹೋದ್ನ ಅಥವಾ ಜೊತೆಗೆ ಯಾರಾದ್ರೂ ಹೋದ್ರ? ನನ್ ರೂಮ್ ಅಲ್ಲೇ ಇದ್ರು ನನ್ನ ಹತ್ರ ಒಂದು ವಿಷಯ ಹೇಳಿದೆ, ಯಾಕೆ ಹೋದ ಇವನು? ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಸರಿ, ಯಾವ್ದಾದ್ರೂ ಎಮರ್ಜೆನ್ಸಿ ಕೆಲಸ ಬಂದಿರುತ್ತೆ ಹೋಗಿದ್ದಾನೆ ಅನ್ಕೊಂಡ್ರು, ನನ್ನ ಯಾಕೆ ಈ ರೀತಿ ರೂಮಲ್ಲಿ ಲಾಕ್ ಮಾಡಿ ಹೋಗ್ತಾನೆ? ಒಂದು ಅರ್ಥ ಆಗ್ತಿಲ್ಲ ನನಗೆ. ಏನ್ ಮಾಡೋದು, ಏನ್ ಮಾಡೋದೀಗ? ಈ ಡಾಕ್ಟರ್ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಸ್ನೇಹಿತಕ್ಕೆ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ. ಹಲೋ ಅಪ್ಪು. ಏನಾಯ್ತು ಅದ್ಗೆ? ನಿಮ್ಮ ಅಣ್ಣಂಗೆ ಏನು ತಲೆ ಕೆಟ್ಟಿದ್ಯಾ? ನಿದ್ದೆ ಮಾಡೋ ತರ ಆಕ್ಟ್ ಮಾಡಿ, ನನ್ ನಿದ್ದೆ ಮಾಡಿದ್ಮೇಲೆ ನನ್ನ ರೂಮ್ ಲಾಕ್ ಮಾಡಿ ಅವನ್ ಪಾಡಿಗೆ ಅವ್ನು ಎಲ್ಲೋ ಹೊರಟೋಗಿದ್ದಾನೆ. ಬಂದು ಡೋರ್ ಓಪನ್ ಮಾಡು. ಹಾ ಸರಿ. ಅದಕ್ಕೆ ಈ ಅಣ್ಣ ಇಷ್ಟೊತ್ತಲ್ಲಿ ಎಲ್ಲೋಗಿರ್ಬೋದು? ಮಂಗ್ಳತ್ಗೆ ರೂಮ್ಗೆ ಏನಾದ್ರು ಹೋದ್ನ? ಮೊದ್ಲಾಗ ಅವ್ನು ಎಚ್ಚರಿಸ್ಬೇಕು. ಅಣ್ಣ ಆ ರೂಮ್ ಲಾಕ್ ಮಾಡಿ ಈ ರೂಮ್ ಓಪನ್ ಮಾಡಿ ಇಟ್ಟಿದ್ದಾನಲ್ಲ, ಮಂಗ್ಳತ್ಗೇನು ಕಾಣಿಸ್ತಾ ಇಲ್ಲ. ಮೊದಲು ಸ್ನೇಹಿತಕ್ಕೆ ರೂಮ್ ಓಪನ್ ಮಾಡು. ಓ, ಕೀ ಇಲ್ಲೇ ಇಟ್ಟಿದ್ದಾನೆ. ಏನದಕ್ಕೆ ಪ್ರಾಬ್ಲಮ್? ಅದನ್ನ ನಿಮ್ಮ ಅಣ್ಣ ಹೇಳ್ಬೇಕು. ನನ್ನ ರೂಮ್ ಲಾಕ್ ಮಾಡಿ ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಏನೋ ಕೆಲ್ಸದ ವಿಚಾರದ ಮೇಲೆ ಹೋಗಿರ್ತಾನೆ. ಹಾಗಂತ ನನ್ನ ರೂಮ್ ಅಲ್ಲಿ ಯಾಕೆ ಲಾಕ್ ಮಾಡ್ಬೇಕು? ಅರ್ಜೆಂಟ್ ಅಲ್ಲಿ ಮರ್ತೋಗಿರ್ತಾನೆ ಬಿಡಿ. ಅದಕ್ಕೆ ಅರ್ಜೆಂಟ್ ಅಂತ ಹೆಂಡತಿನ ಮರ್ತೋಗದ? ಏನ್ ಅನ್ಕೊಂಡಿದ್ದಾನ ಅವನು? ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಸಮಾಧಾನ ಮಾಡೋದು? ಹೇಗ್ ಸಮಾಧಾನ ಮಾಡ್ಕೊಳ್ಳೋದು? ನಾನು ಈಗಲೇ ಅಮ್ಮಂಗ್ ಫೋನ್ ಮಾಡಿ ರಾಜೀವ ನನಗ್ ಹರ್ಟ್ ಮಾಡ್ತಿದ್ದಾನೆ ಅಂತ ಹೇಳ್ತೀನಿ. ಯಾಕೋ ತುಂಬಾ ಸೀರಿಯಸ್ ಆಗಿದೆ. ಮೊದಲು ಅಣ್ಣಂಗೆ ಹೇಳೋಣ. ಸ್ನೇಹ ಹೇಳಮ್ಮ, ಯಾಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಿದ್ಯಾ? ನೋವಾಗ್ತಿದೆ ಅಮ್ಮ. ಅಯ್ಯೋ, ಹೊಟ್ಟೆ ನೋವಾ? ಹೊಟ್ಟೆ ನೋವಲ್ಲ, ಮನಸ್ಸಿನ ನೋವು. ನಿನ್ನ ಅಳಿಯ ಎಂಥ ಕೆಲಸ ಮಾಡಿದನ್ ಗೊತ್ತಾ? ರಾತ್ರಿ ನಾನು ಮಲಗಿರೋವಾಗ ರೂಮ್ ಲಾಕ್ ಮಾಡ್ಕೊಂಡು ಎಲ್ಲ ಹೊರಗೆ ಹೋಗಿದ್ದಾನೆ. ಅಯ್ಯೋ ಸ್ನೇಹ, ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದ್ಯಾ? ಹೆಂಡತಿ ಸೇಫ್ ಆಗಿಲ್ಲ ಅಂತ ರೂಮ್ ಲಾಕ್ ಮಾಡಿ ಹೋಗಿರ್ತಾನೆ. ಆಗ ಹೋಗೋರು ಕೀನ ಬಾಗ್ಲಲ್ಲೇ ಬಿಟ್ಟು ಹೋಗಲ್ಲ ಅಮ್ಮ. ನನಗೆಷ್ಟು ಕೋಪ ಬರ್ತಿದೆ ಗೊತ್ತಾ? ಅವ್ನು ನನ್ನ ಕೈಗೆ ಸಿಗ್ಲಿ, ಇದೆ ಅವನಿಗೆ. ಅಯ್ಯೋ ಬಿಡಮ್ಮ, ಬೆಳಿಗ್ಗೆ ಮಾತಾಡೋಣ. ಹೆಂಡತಿ ಅಂದ್ರೆ ಗಂಡನ ಜೊತೆ ಸ್ವಲ್ಪ. ಸಾಕು ಸಾಕು, ಅದನ್ನೆಲ್ಲ ನಿನ್ನ ಗಂಡಂಗೆ ಅಪ್ಲೈ ಮಾಡು, ನನಗೆ ಹೇಳೋದಕ್ಕೆ ಬರಬೇಡ. ಮಾಸ್ಟರ್ ಬರೋ ಹೊತ್ತಿಗೆ ರಾಜೀವ ಇಲ್ಲಿದ್ದ ಸಮಸ್ಯೆ ಆಯ್ತಾ? ಅಲ್ಲಿ ಏನಾಗಿರ್ಬೋದು? ಒಂದ್ ವೇಳೆ ಆ ಮಾಸ್ಟರ್ ಏನಾದ್ರೂ ಅರೆಸ್ಟ್ ಆಗಿದಾನ? ಅವನ್ ಅರೆಸ್ಟ್ ಆದ್ರೆ ನನಗ್ ಬಂದಿರೋ ಸಮಸ್ಯೆ ಕ್ಲಿಯರ್ ಆಗ್ಬೋದಾ?
ಏನ್ ನಂದಿನಿ, ನನ್ನ ಸಮಸ್ಯೆ ಪರ್ಮನೆಂಟ್ ಆಗಿ ಮುಗ್ದೋಯ್ತು ಅಂತ ಸಂತೋಷ ಪಡ್ತಾ ಇದ್ಯಾ? ನೀನ್ ಕರ್ಸಿದ್ ರಾಜೀವ ನನ್ನ ಸಹಾಯಿಸ್ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ನಾನ್ ಯಾರನ್ನು ಕರೆಸಿಲ್ಲ. ಕರೆಯೋದೇ ಬರಕ್ಕೆ, ನಮ್ಮ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬೇರೆ ಏನ್ ಕಾರಣ ನಂದಿನಿ? ನೀನ್ ನನ್ನಿಂದ ಮುಚ್ಚಿಟ್ ಸತ್ಯಗಳನ್ನ ನಿನ್ ಬಾಯಿಂದಾನೆ ತೆಗ್ದೇ ತೆಗಿತೀನಿ. ಯಾಕಂದ್ರೆ ಸತ್ಯ ಇರೋದು ನನ್ನ ಹತ್ರ ಮಾತ್ರ. ಅಲ್ಲ ಮಾಸ್ಟರ್, ನನ್ ಹೇಳೋದ್ ಕೇಳು. ಇನ್ ಮುಂದೆ ನನ್ ಮಾತ್ ಕೇಳು ಅಷ್ಟೇ. ನನಗೆ ಎಲ್ಲ ಸತ್ಯ ಗೊತ್ತಾಗಿದೆ. ಆ ಸತ್ಯನ ನಿನ್ ಬಾಯಿಂದ ಕೂಡ ಕೇಳ್ಬೇಕು. ಹೇಳದ್ಮೇಲೆ ನನ್ ಮುಂದಿನ ನಿರ್ಧಾರ ಹೇಳ್ತೀನಿ, ಕಾಯ್ತಾ ಇರೋ. ಬೆಳಗ್ಗೆ ನಿನ್ ಮನೆ ಬಾಗ್ಲು ಬಿಡಿತೀನಿ. ಎಲ್ಲ ಸರಿಯಾದ್ರೆ ಅದು ನಿನ್ ಮನೆ ಬಾಗ್ಲು ಅಷ್ಟೇ, ಇಲ್ಲ ಅಂದ್ರೆ ಅದು ನಿನ್ ಸಾವಿನ ಬಾಗ್ಲಾಗತ್ತ ಅಷ್ಟೇ. ಗೊತ್ತಿರೋ ಎಲ್ಲ ಸತ್ಯಗಳ ಜೊತೆನೂ ಬರ್ತೀನಿ. ಇದೇ ನಿನ್ನ ಕೊನೆ ರಾತ್ರಿ. ಏನ್ ಸತ್ಯ ಗೊತ್ತಾಗಿದ ಇವ್ಗೆ? ನಾಳೆ ಮನೆಗೆ ಬರ್ತೀನಿ ಅಂತ ಬೇರೆ ಹೇಳ್ತಿದ್ದಾನಲ್ಲ, ಏನ್ ಮಾಡೋದು? ಏನ್ ದಂಡ ಪಿಂಡಗಳು ಸರಿವು? ದನಕ್ಕೆ ಬಡ್ದಾಗ ಬಡಿದ್ರು ಒಂದು ಮಾತು ಬಾಯಲ್ಲಿ ಆಡ್ತಾ ಇಲ್ಲ. ಏನ್ ದಂಡ ಜನಮ ಸರಿವು? ಹೌದು ಸರ್, ನನ್ನ ಸರ್ವಿಸ್ ಅಲ್ಲೇ ಇಂಥ ಜನಗಳು ನೋಡಿಲ್ಲ ಸರ್. ಎಷ್ಟು ಹೊಡೆದ್ರು ಕಮಕ್ ಕಿಮಿಕ್ ಅಂತ ಇಲ್ಲ. ಇವ್ರು ಅದ್ಯಾವುದೋ ಸ್ಪೆಷಲ್ ಟ್ರೈನಿಂಗ್ ತಗೊಂಡು ಬಂದಿದ್ರೆ ಅನ್ಸುತ್ತೆ. ಒಂದೇ ಒಂದು ಮಾತು ಆಡ್ತಾ ಇಲ್ಲ ಅಂದ್ರೆ ಇವ್ರು ತುಂಬಾ ಟೆರಿಬಲ್ ಪೀಪಲ್ ಅನ್ನಿಸ್ತಾ ಇದೆ ಸಾಹೇಬ್ರೆ. ದನ ಕೊಬ್ಬದಾಗ ಕೊಬ್ಬಿದ್ದಾರೆ. ಕುಡಿಕುಮಾರ್, ಯಾಕೆ ಡಾಕ್ಟರ್ ಮನೆಗೆ ಹೋಗಿದ್ದ ಸರ್? ನಮ್ಗೊಬ್ರು ಡೀಲ್ ಕೊಟ್ರು ಸರ್, ಡಾಕ್ಟರ್ ಮಗಳನ್ನ ಕಿಡ್ನಾಪ್ ಮಾಡಿದೆ, ಹೋಗಿ ಡಾಕ್ಟರ್ ಹತ್ರ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿ ಅಂತ. ಅದ್ರಲ್ಲಿ ಬರೋದ್ರಲ್ಲಿ 50-50 ಅಂತ ಹೇಳಿದ್ರು. ಅದಕ್ಕೆ ಬಂದ್ರು ಸರ್. ಏಯ್, ಇದು ನಮ್ಮ ಮಾತೇನೋ? ಇಲ್ಲ ಸರ್, ಇದೇ ಸರ್ ನಿಜ. ಸರ್, ನೀವ್ ಎಷ್ಟೇ ಹೊಡೆದ್ರು ಬರೆದ್ರು ಇದೇ ಸರ್ ಸತ್ಯ? ಇದ್ ಬಿಟ್ಟು ಬೇರೆ ಬರಕ್ಕಿಲ್ಲ ಸರ್. ನಂಗೊಂದು ಅನುಮಾನ ಬರ್ತಿದೆ. ನಮ್ ಮನೆಗ್ ಬಂದು ನಮ್ ಮನೆ ಹಿಡಿ ಹುಡುಕ್ತವ್ರು, ನನಗ್ ಗುಂಡಾರಿಸ್ತವ್ರು ಎಲ್ಲ ನಿಮ್ಮವ್ರೆ ಅಂತ. ಸಾಹೇಬ್ರೆ, ಅದ್ ಏನಾದ್ರೂ ನಿಜವಾಗಿದ್ರೆ ಇವ್ರು ಹೊರಗಡೆ ಹೋಗಕ್ ನೆಟ್ಗೆ ಹೋಗ್ಬಾರ್ದು ಸಾಹೇಬ್ರೆ, ನೆಟ್ಗೆ ಹೋಗ್ಬಾರ್ದು. ಇವ್ರನ್ನ ಹೋಗಕ್ ನಾನ್ ಬಿಟ್ರೆ ತಾನೆ. ಇವ್ರ ಮಾತು ಇವ್ರ ಬಿಹೇವಿಯರ್ ಎಲ್ಲ ನೋಡ್ತಿದ್ರೆ ಯಾಕೋ ಅಂಡರ್ ವರ್ಲ್ಡ್ ಲಿಂಕ್ ಇದೆ ಅನ್ನಿಸ್ತಿದೆ. ಹೇಗಾದ್ರೂ ಮಾಡಿ ಸ್ಪೆಷಲ್ ಪರ್ಮಿಷನ್ ತಗೊಳ್ಳೇಬೇಕು ಕುಮಾರ್. ಇವ್ರನ್ನೆಲ್ಲ ಲಾಕಪ್ ಅಲ್ಲಿಟ್ಟು ಇನ್ನೊಂದೆರಡು ದಿವಸ ವಿಚಾರಣೆ ಮಾಡಬೇಕು. ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ಎಲ್ಲ ಬೇಡ ಸಾಹೇಬ್ರೆ. ನಾವೆಲ್ಲ ಸೇರ್ಕೊಂಡು ಒಂದ್ ರೌಂಡ್ ಈ ನನ್ನ ಮಕ್ಕಳಿಗೆ ವಿಚಾರಿಸಿದ್ರೆ ಎಲ್ಲ ಆಚೆ ಬರುತ್ತೆ ಸಾಹೇಬ್ರೆ. ತಪ್ಪು ಮಾಡೋರ್ಗೆ ತಪ್ಪು ಮಾಡೋದಕ್ಕೆ 100 ಟ್ರಿಕ್ಸ್ ಇರುತ್ತೆ ಸಾಹೇಬ್ರೆ. ಆದರೆ ಅದನ್ನು ಒದ್ದು ಬಾಯಿ ಬಿಡಿಸೋ ನಮ್ಮಂಥ ಪೊಲೀಸರಿಗೆ 1000 ಟ್ರಿಕ್ಸ್ ಇರುತ್ತೆ ಸಾಹೇಬ್ರೆ. ಫೋಟೋಸ್ ತೆಗೆದು ಎಲ್ಲ ಸ್ಟೇಷನ್ಗೂ ಕಳಿಸಿ. ಇವ್ರ ಬಗ್ಗೆ ಒಂದು ಸಣ್ಣ ಕಂಪ್ಲೇಂಟ್ ಇದ್ರು ವಿಚಾರಿಸಿ. ಇವನ್ ಫೋನ್ ರೆಕಾರ್ಡ್ ಎಲ್ಲ ನೋಡಿ, ಏನೋ ಮಾಡಿ ಒಟ್ಟಿನಲ್ಲಿ ಇವ್ರ ಬಾಯೆಲ್ಲ ಬಿಡಿಸ್ಬೇಕು. ಹೇಳ್ರೇ, ಹೇಳ್ರೇ, ಹೇಯ್.